V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. YPTS ಗೆ ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ ಭೇಟಿ. ಭೂ ಸಂತ್ರಸ್ತರ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ, ಸರ್ಕಾರ ಗಮನ ಸೆಳೆಯುವ ಭರವಸೆ. ಸಿದ್ರಾಪುರದಲ್ಲಿ ಕೋಟೆಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ 23 ಉಚಿತ ಸಾಮೂಹಿಕ ವಿವಾಹ. ಸಾಮೂಹಿಕ ವಿವಾಹಗಳು ಬಡವರಿಗೆ ವರದಾನ, ಸೋಮನಾಥ ಶಿವಾಚಾರ್ಯ. ಕಾರುಣ್ಯ ಆಶ್ರಮದಲ್ಲಿ ಅಭಿಮಾನಿಗಳಿಂದ ನಟ ದರ್ಶನ್ ಹುಟ್ಟುಹಬ್ಬ ಆಚರಣೆ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಿನ ಸಿದ್ರಾಂಪುರ ಗ್ರಾಮದಲ್ಲಿ ಕೊಡೆಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ 23 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಜಾತ್ರಾ ಮಹೋತ್ಸವ ನಿಮಿತ್ತ ಬೆಳಗ್ಗೆಯಿಂದಲೇ ಕೊಡೆಕಲ್ ಬಸವೇಶ್ವರ ಅವರಿಗೆ ವಿಶೇಷ ಪೂಜೆ ಸೇರಿದಂತೆ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ನಂತರ 23 ಜೋಡಿಗಳಿಗೆ ಮಾಂಗಲ್ಯ ನೀಡಿ ಸಂಪ್ರದಾಯದಂತೆ ವಿವಾಹ ಮಾಡಿಸಲಾಯಿತು. ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮೀಜಿ ಸೇರಿ ಇತರ ಶ್ರೀಗಳು ಹಾಗೂ ಕೆಪಿಸಿಸಿ ರಾಜ್ಯ ಮಾಜಿ ಕಾರ್ಯದರ್ಶಿ ಕೇಕರಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್, ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ ಶುಭ ಹಾರೈಸಿದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು.
ಮನೆಗೆ ಆರದ ದೀಪ ನೀ ಮೆಟ್ಟಿದ ಮನೆಗೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ವಿವಾಹಗಳು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ವರದಾನವಾಗಿವೆ ಎಂದು ಕರಿಬಸವ ನಗರ ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿ ಅಭಿಪ್ರಾಯಪಟ್ಟರು. ಸಿಂಧನೂರು ತಾಲೂಕಿನ ಸಿದ್ರಾಪುರ ಗ್ರಾಮದಲ್ಲಿ ಕೊಡೆಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ 23 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯರೆಲ್ಲರೂ ಸಮಾನರು. ಆದ್ದರಿಂದ ಮೇಲು ಕೀಳು ಬಡವ ಶ್ರೀಮಂತ ಎಂಬುದನ್ನು ಮನಸ್ಸಿಟ್ಟುಕೊಳ್ಳಬಾರದು. ಧಾರ್ಮಿಕ ಕೇಂದ್ರಗಳು ಎಲ್ಲರಿಗೂ ಸಮಾನತೆ ಕಲಿಸುತ್ತವೆ. ಇಂತಹ ಕೇಂದ್ರದಲ್ಲಿ ವಿವಾಹ ಮಾಡಿಕೊಳ್ಳುವುದು ಪುಣ್ಯವಾಗಿದೆ. ಎಲ್ಲಾ ಸ್ವಾಮೀಜಿಗಳು ಬೇರೆ ಕಡೆಗಳಿಂದ ಬಂದ ಜನರು ಅಕ್ಷತೆ ಹಾಕಿ ಆರೈಸುತ್ತಾರೆ ಎಂದರು. ನವ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ತಾಪ ಮಾಡಿಕೊಂಡು ದೂರ ಆಗುವುದು ಸರಿಯಲ್ಲ. ಸುಂದರ ಬದುಕು ನಡೆಸಲು ಗಂಡ ಹೆಂಡತಿ ಪಾತ್ರ ಮಹತ್ವದ್ದಾಗಿದೆ. ಗಂಡನ ಯಶಸ್ಸಿಗೆ ಪತ್ನಿ ಇರುತ್ತಾಳೆ ಎಂಬುದನ್ನು ಯಾರೂ ಮರೆಯಬಾರದು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ವಿರೂಪಾಪುರ ಜ್ಞಾನಜ್ಯೋತಿ ಮಂದಿರದ ನಂತರ ವೀರಾಪುರ ಜ್ಞಾನಜ್ಯೋತಿ ಮಂದಿರದ ಜಡೇಶ್ವರ ಸ್ವಾಮೀಜಿ ಮಾತನಾಡಿ, ಜಾತ್ರೆ ಉತ್ಸವಗಳಿಂದ ಜನರಲ್ಲಿ ಸಾಮರಸ್ಯ ಮೂಡಿಸಿ ಶಾಂತಿ ನೆಲೆಸುತ್ತದೆ ಎಂದರು. ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ನಾಮಪ್ರಮಾಣದ ನೀರುಗಳ ಎಲ್ಲರೂ ಕೂಡ ಸಮಾನವನ್ನು ತಿಳಿದುಕೊಂಡು ಧಾರ್ಮಿಕ ಕೇಂದ್ರದಲ್ಲಿ ಮದುವೆಯಾಗ್ತಕ್ಕಂಥವ್ರು ಬಹಳ ಪುಣ್ಯದ ಕೆಲಸ ಆಗತಕ್ಕಂತಹ ಮಾತು. ಅವರೂ ಕೂಡ ಒಂದು ಮಾತನ್ನ ಎಲ್ಲರೂ ಹೇಳ್ತಾ ಇರ್ತಾರೆ. ಸಾಮಾಜಿಕ ಮದುವೆ ಮಾಡಿಕೊಳ್ಳುವರು ಮದುವೆನ ಮದುವೆ ಅಂತೂ ಬಹಳ ಜನ ಕೊಡ್ತಾರೆ. ಅದು ಸಾಮಾಜಿಕ ಮದುವೆ ಮಾಡ್ತಕ್ಕಂಥದ್ದು ಬಡವರ ಮದುವೆ ಅಲ್ಲ, ಇದು ಭಾಗ್ಯವಂತರ ಮದುವೆ. ಇದು ಭಾಗ್ಯವಂತರ ಮದುವೆ ಅಂತ ಹೇಳಬೇಕಾಗ್ತಾ ಇದೆ. ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ಅನೇಕ ಜನ ತಮ್ಮ ಪ್ರಜೆಗಳನ್ನು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದರ ಜೊತೆಗೂ ಕೂಡ ಅನೇಕ ಜನ ಊರಾಗ ಹಿರಿಯರು ಬಂದು ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ಕೂಡ ಒಂದು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಜೀವನವು ಕೂಡ ಬಹಳ ಉಜ್ವಲವಾಗಿ ಬೆಳೆಯಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮದುವೆ ಆದಮೇಲೆ ಜೀವನದಲ್ಲಿ ಒಬ್ಬರು ಗಂಡಿ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಧಿಸಿದೆ ಯಾವ ರೀತಿಯಾಗಿ ಗಂಡನ ಜೀವನದ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಕೂಡ ಹೆಂಡತಿಯ ಪಾತ್ರ ಬಹಳ ಮುಖ್ಯ. ಗಂಡ ಮಾಡ್ತಕ್ಕಂತಹ ಪುಣ್ಯದಲ್ಲಿಯೂ ಕೂಡ ಹೆಂಡತಿಯ ಪಾತ್ರ ಬಹಳ ಮುಖ್ಯ. ಅದಕ್ಕಾಗಿ ನೀವೆಲ್ಲರಿಗೂ ಕೂಡ ಬಾಳೆಯಲ್ಲಿ ಕಟ್ಟತಕ್ಕಂತಹ ಸಮಯದಲ್ಲಿ ಬ್ರಹ್ಮ ಗಂಡವನ್ನ ಕಟ್ಟತಕ್ಕಂತಹ ಸಮಯದಲ್ಲಿ ಹೇಳ್ತಾರೆ, ಧರ್ಮೇಚ ಅರ್ಧೇಚ ಕಾಮೇಚ ನಾತಿ ಚರಾಮಿ ಹೇಳ್ತಕ್ಕಂಥ
ಹಂಚಿನಾಳ್ ಕ್ಯಾಂಪ್ ಶಿವಲಿಂಗ ಸ್ವಾಮೀಜಿ, ಚನ್ನಳ್ಳಿ ಚನ್ನವೀರ ಸ್ವಾಮೀಜಿ, ರುದ್ರಯ್ಯ ಸ್ವಾಮಿ, ತುರುವಿಹಾಳ್ ಶಿವಯ್ಯ ಸ್ವಾಮಿ, ಶರಣಬಸವ ಹಿರೇಮಠ್, ಕೆಪಿಸಿಸಿ ರಾಜ್ಯ ಮಾಜಿ ಕಾರ್ಯದರ್ಶಿ ಕೇಕರಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್, ಕಾಂಗ್ರೆಸ್ ಮುಖಂಡ ರಾಜುಗೌಡ ಬಾದರ್ಲಿ, ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಕೆಕರಿಯಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ವೈ, ಆರ್ಐ ಮಿಶ್ರಕೋಟೆ, ಗ್ರಾಮ ಲೆಕ್ಕಾಧಿಕಾರಿ ಆಲಂಪಾಷ, ಎನ್ ಭೀಮನಗೌಡ ಗೋರೆಬಾಳ್, ದಶರಥ ರೆಡ್ಡಿ ಚನ್ನಳ್ಳಿ ಹಾಗೂ ಗ್ರಾಮದ ಮುಖಂಡರು ಇದ್ದರು. ಸಿಂಧನೂರು ನಗರದ ಕಾರುಣ್ಯ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ದರ್ಶನ್ ಅಭಿಮಾನಿಗಳು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬವನ್ನು ವೃದ್ಧರಿಗೆ ಉಪಹಾರ ಮಾಡಿಸಿ ಹಣ್ಣು ಹಂಪಲಗಳನ್ನು ವಿತರಿಸುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ದರ್ಶನ್ ಅಭಿಮಾನಿಗಳ ಬಳಗದ ವೆಂಕಟೇಶ್, ಹಂಪಯ್ಯ ಮಠಪತಿ, ಬಸವರಾಜ್ ಯಳವಾರ್, ಶಿವ ಹೂಗಾರ್, ಕಾರ್ತಿಕ್ ಪತ್ತಾರ್, ಮಣಿಕಂಠ, ವಿಷ್ಣು, ವೀರೇಶ್ ನಾಯಕ ಮತ್ತು ಮಂಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮಾರ್ಗದರ್ಶನವಾಗಿರುವಂತ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಇಂದು ಸಿಂಧನೂರಿನ ದರ್ಶನ್ ಅಭಿಮಾನಿ ಬಳಗದ ನಮ್ಮೆಲ್ಲ ಸ್ನೇಹಿತರು ಆಚರಿಸಿಕೊಳ್ಳುವಂತದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಸಮಯದಲ್ಲಿ ದರ್ಶನ್ ಅಭಿಮಾನಿಗಳ ಬಳಗದ ವೆಂಕಟೇಶ್ ಅವರು ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಅಪ್ಪಯ್ಯ ಮಠಪತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಬಸವರಾಜ್ ಯಳವಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಸುರಾಜ್ ಯಳವಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಸಿದ್ದು ಹೂಗಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಕಾರ್ತಿಕ್ ಪತ್ತಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಮಣಿಕಂಠ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ವಿಷ್ಣು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಟೋಕಿಯವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ಅದೇ ರೀತಿ ಮಂಜು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇಂದು ದರ್ಶನ್ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರುಣ್ಯ ಕುಟುಂಬಕ್ಕೆ ಆಗಿಸಿರತಕ್ಕಂತ ಈ ದರ್ಶನ್ ಅಭಿಮಾನದ ಎಲ್ಲಾ ನಮ್ಮ ಸಹೋದರರು ಸ್ನೇಹಿತರಿಗೆ ಮೊದಲನೇದಾಗಿ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರುಣ್ಯಾಶ್ರಮದ ವತಿಯಿಂದ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂದು ದರ್ಶನ್ ಅವರ ನಟನೆಯ ಬಗ್ಗೆ ನಾವು ನಮ್ಮ ಕಾರುಣ್ಯ ಕುಟುಂಬದ ವತಿಯಿಂದ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇವೆ. ಈ ನಟ ಬಹಳ ಕಷ್ಟದಿಂದ ಈ ಕಾರುಣ್ಯಾಶ್ರಮ ಯಾವ ರೀತಿ ಕಷ್ಟದಿಂದ ಬೆಳೆದು ಅದೇ ರೀತಿಯಿಂದ ಬೆಳೆದಂತಹ ವ್ಯಕ್ತಿ, ತೂಗುದೂಗು ಶ್ರೀನಿವಾಸ್ ಅವರ ಪ್ರೀತಿಯ ಮಗನಾಗಿ. ಇಂದು ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ಮಧ್ವರಾಜ್ ಆಚಾರ್, ಸದಸ್ಯರಾದ ಪೂಜಪ್ಪ ಪೂಜಾರಿ, ಎಂ ರಾಮನಗೌಡ ವಕೀಲರು, ಮಂಜುನಾಥ ಹರಸೂರು ಅವರನ್ನು ವಿಶ್ವಕರ್ಮ ಸಮಾಜದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ವೀರಭದ್ರಪ್ಪ ಹಂಚಿನಾಳ್, ಕಾಳಿಕಾದೇವಿ ಟ್ರಸ್ಟ್ ಗೌರವಾಧ್ಯಕ್ಷ ವೀರೇಶ್ ದೇವರಗುಡಿ, ವಿಶ್ವಕರ್ಮ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಸೋಮನಾಥ ವಿಶ್ವಕರ್ಮ, ಪ್ರಧಾನ ಕಾರ್ಯದರ್ಶಿ ಮೌನೇಶ್ ಜಾಲ್ವಾಡ್ಗಿ, ಕಾಳಿಕಾದೇವಿ ಟ್ರಸ್ಟ್ ಬಳಗಾನೂರು ಅಧ್ಯಕ್ಷ ಗಣೇಶ್ ವಿಶ್ವಕರ್ಮ, ನಾಗರಾಜ್, ಮಂಜುನಾಥ್, ಶಂಕರ್, ಚೆನ್ನಪ್ಪ ಮತ್ತು ವಿನೋದ್ ಸೇರಿದಂತೆ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಸಮಾಜಕ್ಕೆ ಸಿಎ ಸೈಟ್ ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸಲಾಯಿತು. ಸರ್ಕಾರಿ ಭೂಮಿಗಳನ್ನು ಖಾಸಗಿ ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲು ಹೊರಟಿರುವ ಸರ್ಕಾರದ ನೀತಿಯನ್ನು ಖಂಡಿಸಿ ಹಾಗೂ ಬಡವರ ಎಲ್ಲಾ ಬಗರ್ ಹುಕುಂ ಸಾಗುವಳಿ ಪ್ರಕರಣಗಳನ್ನು ಸಕ್ರಮಗೊಳಿಸಿ ತುರ್ತಾಗಿ ಹಕ್ಕುಪತ್ರಗಳನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ರವಾನಿಸಿದೆ. ಸಂಘ ಸಂಸ್ಥೆಗಳಿಗೆ ನೀಡುವ ನೆಪದಲ್ಲಿ 20 ಲಕ್ಷ ಎಕರೆ ಭೂಮಿಯನ್ನು ಸಂಘ ಪರಿವಾರದ ಹಿನ್ನೆಲೆಯ ಶೈಕ್ಷಣಿಕ ಮೊದಲಾದ ಸಂಸ್ಥೆಗಳಿಗೆ ಮಂಜೂರು ಮಾಡಲು ಸರ್ಕಾರ ಮುಂದಾಗಿದೆ. ಈ ಉದ್ದೇಶದಿಂದಾಗಿ 25 ಲಕ್ಷಕ್ಕೂ ಹೆಚ್ಚು ಬಗರ್ ಹುಕುಂ ಸಾಗುವಳಿದಾರರಿಗೆ ಅನ್ಯಾಯವಾಗಲಿದೆ.
ಕಳೆದ 20 ವರ್ಷಗಳಿಂದ ನಮೂನೆ 50 53 ಮತ್ತು 57 ರಲ್ಲಿ ಅರ್ಜಿ ಹಾಕಿಕೊಂಡು ಸಾಗುವಳಿ ಮಾಡುತ್ತಾ ಮಂಜೂರಿಗಾಗಿ ಕಾಯುತ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರು ಸ್ವಂತ ಮನೆ ಇಲ್ಲದೆ ಸರ್ಕಾರಿ ಜಾಗೆಯಲ್ಲಿ ಗುಡಿಸಲು ಶೆಡ್ ಹಾಕಿಕೊಂಡು ನಮೂನೆ 94C ಮತ್ತು 94CC ಅಡಿಯಲ್ಲಿ ಹಕ್ಕುಪತ್ರಕ್ಕಾಗಿ ಕಾಯುತ್ತಿದ್ದಾರೆ. ಇಂತಹ ಅರ್ಹರಿಗೆ ಭೂಮಿಯನ್ನು ನೀಡಬೇಕೆಂದು ತಾಲೂಕಾ ಅಧ್ಯಕ್ಷ ವೀರೇಶ್ ಸೋಮಲಾಪುರ್, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಕುರ್ಕುಂದ, ಹುಲಿಗೆಮ್ಮ ನಿಂಗಪ್ಪ ಮತ್ತು ನರಸಿಂಹಪ್ಪ ಆಗ್ರಹಿಸಿದ್ದಾರೆ. ಮಾನ್ವಿಯಲ್ಲಿ ಸವಿತಾ ಅಭಿವೃದ್ಧಿ ನಿಗಮವನ್ನು ಕೂಡಲೇ ಹಡಪತ್ ಸವಿತಾ ಅಭಿವೃದ್ಧಿ ನಿಗಮ ಎಂದು ಹೆಸರು ಬದಲಾಯಿಸಬೇಕು ಎಂದು ಒತ್ತಾಯಿಸಿ ಬಸವಪ್ರಿಯ ಶ್ರೀ ಹಡಪದ್ ಅಣ್ಣಪ್ಪ ಸಮಾಜದಿಂದ ತಹಶೀಲ್ದಾರರಿಗೆ ಮಂಗಳವಾರ ಮನವಿ ಸಲ್ಲಿಸಲಾಯಿತು. ಕರ್ನಾಟಕದ ಹಿಂದುಳಿದ ವರ್ಗಗಳಲ್ಲಿ ಬರುವ ಸಮುದಾಯಗಳಲ್ಲಿ ಹಡಪತ್ ಸಮುದಾಯ ಒಂದಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರೊಂದಿಗೆ ಆಪ್ತ ಕಾರ್ಯದರ್ಶಿಯಾಗಿ ಕ್ರಾಂತಿಕಾರಿ ಹೋರಾಟ ಮಾಡಿದ್ದಾರೆ. ವೃತ್ತಿ ಒಂದೇ ಎನ್ನುವ ಕಾರಣಕ್ಕೆ ಸವಿತಾ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ಹಡಪತ್ ಸಮಾಜವನ್ನು ಕಡೆಗಣಿಸಲಾಗಿದೆ, ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದೇವೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕೇವಲ ಕ್ಷೌರಿಕ ವೃತ್ತಿಯನ್ನು ಮಾತ್ರ ನಂಬಿಕೊಂಡು ಬದುಕುತ್ತಿರುವ ಹಡಪತ್ ಸಮಾಜದ ಜನಾಂಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ತುಂಬಾ ಹಿಂದುಳಿದಿದೆ. ಆದ್ದರಿಂದ ಕೂಡಲೇ ಸವಿತಾ ಅಭಿವೃದ್ಧಿ ನಿಗಮದ ಹೆಸರು ಬದಲಾವಣೆ ಮಾಡಿ ಹಡಪತ್ ಸವಿತಾ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಬೇಕು. ನಿಗಮಕ್ಕೆ 50 ಕೋಟಿ ಅನುದಾನ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಅಬ್ದುಲ್ ವಾಹಿದ್ ಮನವಿ ಸ್ವೀಕರಿಸಿದರು. ಹಡಪತ್ ಸಮಾಜದ ಮುಖಂಡರಾದ ಪಂಪಾಪತಿ ಹಡಪತ್, ವೆಂಕಟೇಶ್, ನಾಗರಾಜ್, ಅಪ್ಪಣ್ಣ, ವಿಜಯಕುಮಾರ್, ಬಸವರಾಜ್, ವಿರೂಪಾಕ್ಷಿ, ರಮೇಶ್, ಶಿವಕುಮಾರ್, ವಿಶ್ವನಾಥ್ ಮತ್ತು ಗಂಗಪ್ಪ ಸೇರಿದಂತೆ ಇತರರು ಇದ್ದರು. ಮಾನ್ವಿಯಲ್ಲಿ ಮಹಾಶಿವರಾತ್ರಿ, ಗುರು ವಿರೂಪಾಕ್ಷ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಮತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಶ್ರೀ ಕಲ್ಮಠ ಧ್ಯಾನ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಮಂಗಳವಾರ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 23ರಿಂದ ಫೆಬ್ರವರಿ 28ರವರೆಗೆ ಪ್ರತಿದಿನ ಸಂಜೆ ವಿದ್ವಾನ್ ಜಿಎಸ್ ನಟೇಶರಿಂದ ಮಂಕುತಿಮ್ಮನ ಕಗ್ಗ ಪ್ರವಚನ, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಭಕ್ತರಿಂದ 75ನೇ ವರ್ಷ ಅಂಗವಾಗಿ ತುಲಾಭಾರ ನಡೆಯಲಿದೆ. ಫೆಬ್ರವರಿ 23ರಂದು ಡಾಕ್ಟರ್ ಚನ್ನಸಿದ್ದರಾಮ ಪಾಂಡಿತ್ಯಾರಾಧ್ಯ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳಿಂದ ವೇದ ಅಧ್ಯಯನ ಹಾಗೂ ಸಂಸ್ಕೃತ ಉಪನ್ಯಾಸವಿದೆ. ಕಾರ್ಯಕ್ರಮ ಫೆಬ್ರವರಿ 24ರಂದು ಅಶೋಕ ಖೇಣಿ, ಕಿರುತೆರೆ ನಟ ಸಂಜು ಬಸಯ್ಯ ಆಗಮಿಸಲಿದ್ದಾರೆ. ಫೆಬ್ರವರಿ 25ರಂದು ಯುವ ಸಮಾವೇಶಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹಾಗೂ ಫೆಬ್ರವರಿ 26ರಂದು ವಿಶೇಷ ಚೇತನರ ಸಮಾವೇಶಕ್ಕೆ ರವಿ ಡಿ ಚನ್ನಣ್ಣನವರ್ ಆಗಮಿಸಲಿದ್ದಾರೆ ಎಂದರು. ಫೆಬ್ರವರಿ 26ರಂದು ಮಹಿಳೆಯರಿಗಾಗಿ ಸಿರಿಧಾನ್ಯಗಳ ರಂಗೋಲಿ ಸ್ಪರ್ಧೆ, ಕೊಡ ಹೊತ್ತು ಓಡುವುದು, ಹಗ್ಗ ಜಗ್ಗಾಟ, ನಿಂಬೆಹಣ್ಣು ಚಮಚದ ಓಟ ಸ್ಪರ್ಧೆ ಆಯೋಜಿಸಲಾಗಿದೆ. ಫೆಬ್ರವರಿ 27ರಂದು ಮಕ್ಕಳ ಸಮಾವೇಶದಲ್ಲಿ ವೀಣಾ ಬನ್ನಂಜೆ ಉಪನ್ಯಾಸ ನೀಡಲಿದ್ದಾರೆ. ಪುರುಷರಿಗಾಗಿ ಸಂಗ್ರಾಣಿ ಕಲ್ಲು ಎತ್ತುವುದು, ಉಸುಕಿನ ಚೀಲ ಹೊತ್ತು ಓಡುವುದು, ಹಗ್ಗ ಜಗ್ಗಾಟ, ಕಣ್ಣು ಕಟ್ಟಿ ಮಡಿಕೆ ಹೊಡೆಯುವ ಸ್ಪರ್ಧೆಗಳಿವೆ. ಫೆಬ್ರವರಿ 28ರಂದು ಜಿಲ್ಲಾ ಸಂತ ಸಮಾವೇಶ ಹಾಗೂ ಗುರುವಂದನೆ ಕಾರ್ಯಕ್ರಮವಿದೆ. ಮಾರ್ಚ್ 1ರಂದು ಉಚಿತ ಸಾಮೂಹಿಕ ವಿವಾಹ, ಸಂಜೆ ಗಾರಿಕೆ ಜಾತ್ರೆ ಅಂಗವಾಗಿ ಮಹಾರಥೋತ್ಸವ ಹಾಗೂ ದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ತಾಲೂಕಿನ ಸಾರ್ವಜನಿಕರು ಮತ್ತು ಭಕ್ತರು ಆಗಮಿಸಬೇಕೆಂದು ಕೋರಿದರು. ಹಾವೇರಿ ಜಿಲ್ಲೆ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವ್ಯಾಕ್ಸಿನ್ ಕ್ಯಾರಿಯರ್ ಕೊಂಡೊಯ್ಯುತ್ತಿದ್ದ ವೇಳೆ ಜರುಗಿದ ರಸ್ತೆ ಅಪಘಾತದಲ್ಲಿ ಆಶಾ ಕಾರ್ಯಕರ್ತೆ ಪತಿ ಸಾವನ್ನಪ್ಪಿದ್ದು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಮಂಗಳವಾರ ಮಾನ್ವಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಅವಸರದಲ್ಲಿ ಬೈಕ್ ಮೇಲೆ ಆಶಾ ಕಾರ್ಯಕರ್ತೆ ಚೈತ್ರ ತನ್ನ ಗಂಡನ ಜೊತೆ ವ್ಯಾಕ್ಸಿನ್ ಕ್ಯಾರಿಯರ್ನೊಂದಿಗೆ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳುತ್ತಿದ್ದರು. ಈ ವೇಳೆ ಬೈಕ್ ಅಪಘಾತವಾಗಿದ್ದು ಗಂಡ ಉಳುವಯ್ಯ ನಿಧನರಾಗಿದ್ದಾರೆ. ಆದ್ದರಿಂದ ಕಾರ್ಯಕರ್ತೆಗೆ ಕೂಡಲೇ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ತನಿಖೆ ನಡೆಸಿ ವ್ಯಾಕ್ಸಿನ್ ತರುವ ಜವಾಬ್ದಾರಿ ಮತ್ತು ಒತ್ತಡ ಹೇರಿದ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆಶಾ ಕಾರ್ಯಕರ್ತೆಯರ ವ್ಯಾಪ್ತಿಗೆ ಬಾರದ ಜವಾಬ್ದಾರಿಗಳನ್ನು ನೀಡುತ್ತಿರುವ ಮೇಲಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು. ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು. ಆಶಾ ಕಾರ್ಯಕರ್ತೆಯರ ಜವಾಬ್ದಾರಿ ಅಲ್ಲದೆ ಕೆಲಸ ವಹಿಸಿದಂತೆ ರಾಜ್ಯದ ಎಲ್ಲಾ ಅಧಿಕಾರಿಗಳಿಗೆ ಅನ್ವಯಿಸುವಂತೆ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ.
ನಂತರ ತಹಶೀಲ್ದಾರ್ ಚಂದ್ರಕಾಂತ್ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಗೌರವಾಧ್ಯಕ್ಷ ಚನ್ನಬಸವ ಜಾನೇಕಲ್, ತಾಲೂಕಾ ಅಧ್ಯಕ್ಷೆ ರಾಧಾ, ನರಸುಬಾಯಿ, ಶ್ರೀದೇವಿ, ಸುಜಾತ, ಪದ್ಮ, ಚಂದ್ರಿಕಾ, ವಿಜಯರಾಣಿ, ನಸೀಮಾ ಬೇಗಂ, ವರಲಕ್ಷ್ಮಿ, ಮೋನಮ್ಮ, ಮೌನಮ್ಮ ಸೇರಿದಂತೆ ಅನೇಕರು ಇದ್ದರು. ಹಿಜಾಬ್ ವಿವಾದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಪದವಿ ಮತ್ತು ಪಿಯು ಕಾಲೇಜುಗಳು ಪ್ರಾರಂಭವಾಗಿದ್ದು ಅನೇಕ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿಕೊಂಡು ಬಂದಿದ್ದ ವಿದ್ಯಾರ್ಥಿಗಳನ್ನು ಮನೆಗೆ ಕಳುಹಿಸಿದ ಘಟನೆಗಳು ರಾಯಚೂರಿನಲ್ಲಿ ನಡೆದಿವೆ. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಇವರು ನಿನ್ನೆಯಷ್ಟೇ ಪದವಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಕೊಂಡು ಕಾಲೇಜಿಗೆ ಬರಬಹುದು ಎಂದು ಹೇಳಿದ್ದರು. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವ ಎಸ್ಎಸ್ಆರ್ಜಿ ಮಹಿಳಾ ಕಾಲೇಜಿನಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಒಳಪ್ರವೇಶ ನಿರ್ಬಂಧಿಸಲಾಗಿದೆ. ಹಿಜಾಬ್ ಕುರಿತು ವಿವಾದ ಹೈಕೋರ್ಟ್ ವಿಚಾರಣೆ ಮುಂದುವರೆದಿದೆ. ಪದವಿ ವಿದ್ಯಾರ್ಥಿಗಳಿಗೆ ಹಿಜಾಬ್ ನಿರ್ಬಂಧಿಸಿರುವ ಕುರಿತು ವಿದ್ಯಾರ್ಥಿಗಳು ಘೋಷಣೆಗಳನ್ನು ಹಾಕಿ ಪ್ರತಿಭಟನೆ ನಡೆಸಿದರು. ಹಿಜಾಬ್ ನಮ್ಮ ಹಕ್ಕು ಎಂದು ಘೋಷಣೆ ಹಾಕಿದ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುವುದರಿಂದ ತೊಂದರೆ ಏನು ಎಂದು ಪ್ರಶ್ನಿಸಿದರು. ಅನೇಕ ವರ್ಷಗಳಿಂದ ಹಿಜಾಬ್ ಧರಿಸಿದ್ದರೂ ಯಾವುದೇ ಅಡ್ಡಿ ಇರಲಿಲ್ಲ, ಈಗ ತಡೆಯಲಾಗುತ್ತಿದೆ, ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ ಎಂದು ಆರೋಪಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಸ್ಥಳಕ್ಕೆ ಧಾವಿಸಿ ಕಾಲೇಜಿನ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿದರು. ಹಿಜಾಬ್ ಧರಿಸಿದರೆ ಅವಕಾಶ ನೀಡದೇ ಇರುವುದರಿಂದ ವಿದ್ಯಾರ್ಥಿಗಳು ಮನೆಗೆ ಮರಳಿದರು. ಅದೇ ರೀತಿ ಸರ್ಕಾರಿ ಪದವಿ ಕಾಲೇಜು ಹಾಗೂ ಕಾನ್ವೆಂಟ್ ಶಾಲೆಗಳಲ್ಲಿಯೂ ಹಿಜಾಬ್ ಧರಿಸಿಕೊಂಡು ಮಕ್ಕಳನ್ನು ಶಾಲೆಗೆ ಪ್ರವೇಶ ನಿರಾಕರಿಸಿರುವ ಕುರಿತು ಪಾಲಕರು ಮತ್ತು ಮಕ್ಕಳಿಂದ ಆಕ್ರೋಶ ವ್ಯಕ್ತವಾಗಿದೆ. ರಾಯಚೂರಿನ ಯರಮರ ಶಾಖೋತ್ಪನ್ನ ಕೇಂದ್ರಕ್ಕೆ ಇಂದು ಸಂಸದ ರಾಜಾ ಅಮರೇಶ್ವರ ನಾಯಕ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಘಟಕದಲ್ಲಿ ಹಾರು ಬೂದಿ ಸಾಗಣೆ ವ್ಯವಸ್ಥೆಯಲ್ಲಿ ಆಗಿರುವ ತೊಂದರೆ ಕುರಿತು ವೀಕ್ಷಣೆ ನಡೆಸಿದರು. ನಂತರ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ವೈಟಿಪಿಎಸ್ಗೆ ಭೂಮಿ ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಇಂದಿಗೂ ಉದ್ಯೋಗ ನೀಡದೇ ಇರುವ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿದರು. ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಗೆ ಆಗುತ್ತಿರುವ ಅಡ್ಡಿ ಹಾಗೂ ಉದ್ಯೋಗ ನೀಡುವ ಕುರಿತು ವಿಳಂಬವಾಗುತ್ತಿರುವ ಕುರಿತು ಚರ್ಚಿಸಿದರು. ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ವೈಪಿಟಿಪಿಎಸ್ ಘಟಕ ಪ್ರಾರಂಭವಾಗಲು ಏಗನೂರು, ಹೆಗ್ಗಸನಹಳ್ಳಿ, ಚಿಕ್ಕಸುಗುರು ಸೇರಿದಂತೆ ಅನೇಕ ಗ್ರಾಮದ ರೈತರು ಭೂಮಿ ಕಳೆದುಕೊಂಡಿದ್ದಾರೆ. ಪರಿಹಾರ ಹಾಗೂ ಉದ್ಯೋಗ ಒದಗಿಸಲು ಕರ್ನಾಟಕ ವಿದ್ಯುತ್ ನಿಗಮದಿಂದ ವಿಳಂಬವಾಗಿದೆ. ಈಗಾಗಲೇ ಭಾರಿ ರೈತರು ಹೋರಾಟವೂ ನಡೆಸಿದ್ದಾರೆ, ಆದರೂ ಸಮಸ್ಯೆ ಪರಿಹಾರವಾಗಿಲ್ಲ. ಈ ಕುರಿತು ಇರುವ ತಾಂತ್ರಿಕ ಕಾರಣಗಳು
ಒದಗಿಸಬೇಕಿರುವ ಉದ್ಯೋಗದ ಕುರಿತು ಮಾಹಿತಿ ಸಂಗ್ರಹಿಸಿದ್ದು ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳು ಹಾಗೂ ಸರ್ಕಾರದೊಂದಿಗೆ ಸಮಾಲೋಚಿಸುವುದಾಗಿ ಭರವಸೆ ನೀಡಿದರು. ಹಾರಬೂದಿ ಸಾಗಣೆಯಲ್ಲಿ ಆಗಿರುವ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ತಾಂತ್ರಿಕ ಸಮಿತಿ ಕಾರ್ಯಪ್ರವೃತ್ತವಾಗಿದ್ದ ಸಮಸ್ಯೆ ನಿವಾರಣೆಯಾದ ನಂತರ ವಿದ್ಯುತ್ ಉತ್ಪಾದನೆ ಪ್ರಾರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಂತ್ರಿಕ ಅಧಿಕಾರಿ ನರೇಂದ್ರ ಕುಮಾರ್, ಯೋಜನಾ ಮುಖ್ಯಸ್ಥ ಆಂಜನೇಯ ನಾಯಕ, ಮುಖ್ಯ ಅಭಿಯಂತರ ಚಿನ್ನಸ್ವಾಮಿ, ಮುಖಂಡರುಗಳಾದ ಮುಕ್ತಿಯಾರ್ ಮತ್ತು ಸತೀಶ್ ಸೇರಿದಂತೆ ಇತರರು ಇದ್ದರು. ಅದರ ಜೊತೆಗೆ ಕೆಲವೊಂದು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡ್ತಕ್ಕಂಥದ್ದಲ್ಲಿ ವಿಳಂಬ ಮಾಡ್ತಿದ್ದಾರೆ. ವಿಶೇಷವಾಗಿ ಲ್ಯಾಂಡ್ ಲೂಸರ್ಸಿಗೆ ಸಹ ಭಾಳಷ್ಟು ಪೆಂಡಿಂಗ್ ಕೇಸಸ್ ಇದಾವೆ ಅಂತ ಹೇಳಿದಾಗ ಇದು ಏನು ತೊಂದರೆ ಆಗಿದೆ ಅದನ್ನು ನೋಡೋದ್ರ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು, ಟೆಕ್ನಿಕಲ್ ಡೈರೆಕ್ಟರ್ ಇದ್ದರು, ಸಿ ಇ ಅವರು ಇದ್ದರು ಮತ್ತು ಅದೇ ಕಂಪಲ್ಸರಿ ಒಂದು 20% ಅಲ್ಲಿ ಮುಂದೆ ಹೋಗ್ತದೆ. ಯಾಕಂದ್ರೆ ಅದು ಇರುತ್ತೆ, ಅದನ್ನ ಅಲ್ಲಿಗೆ ಮಾಡ್ಬಿಟ್ಟಿದ್ರು ಕರೆಕ್ಟ್ ಅದೇ ಓಲ್ಡ್ಗೆ ಅದು ಹೋಗ್ತದೆ. ಇದು ಸಪ್ರೇಟ್ ಏನಿಲ್ಲ, ಆಲ್ಮೋಸ್ಟ್ ಮತ್ತೆ ಅದು ಹ್ಯಾಂಡ್ ತಗೊಂಡು ಅದು ಹೋಗ್ತಾ ಇಲ್ಲ. ಅಂದ್ರೆ ಚೇಂಜ್ ಆಗ್ತಾ ಹೋಗ್ತಾರೆ ಸರ್, 2 ಮಂತ್ಗೆ 3 ಮಂತ್ಗೆ. ಇವಾಗ ಮತ್ತೆ ನಾವು ಹೇಳ್ಬೇಕಂದ್ರೆ ಮತ್ತೆ ಅವನು ಈಗ ಅವ್ರು ಇದ್ದಾರೆ, ಪವರ್ ಮೇಕ್ ಇದೆ ಜೊತೆಗೆ. ನಾನು ಇವನು ಒಳ ಹಾಕಿದ್ದು ಮಾತಾಡಿದ್ದೆ ಎವ್ರಿ ಟೈಮ್ ಅವ ಆ ಲೆವೆಲ್ನಾಗ ಮಾತಾಡಿದ್ರೆ ನಾವು ಇದಾಗ್ತೀವಿ. ಮಾತಾಡೋಕೆ ಹೋಗಲ್ಲ, ಒನ್ಸ್ ಯಾವುದಾದ್ರು ಹೇಳ್ತೀವಿ. ಇಳಿದಾಗ ಬೇರೆ ದಾರಿ ಉಳಿದಾವ, ಬೇರೆ ದಾರಿ ಉಳಿದ ಹೋಗ್ತೀವಿ. ಈಗ ನಿಮ್ಮದಾದ್ರೆ ಬೇರೆ ಆಗ್ತದೆ. ಈಗ ಅವ್ರು ತೊಗೊಂಡಿದ್ದಾರೆ, ಅದೇ ಪರ್ಪಸಿಗೆ ತೊಗೊಂಡಿದ್ದಾರೆ. ಈಗ ಲೋಕಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಈಗ ನಮ್ಮಲ್ಲಿ ಎಲ್ಲ ರೀತಿಯಿಂದ ಪೊಲ್ಯೂಷನ್ ಆಗ್ತದೆ, ಲ್ಯಾಂಡ್ ಲೂಸ್ ಆಗಿದೆ, ಎಲ್ಲವೂ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ವಿ. ಅಟ್ಲೀಸ್ಟ್ ನಮಗೆ ಲೋಕಲ್ನವರಿಗೆ ಜನರೇಟ್ ಮಾಡಲಿಲ್ಲ ಅಂದರೆ ಏನಿದೆ, ಬೇರೆ ಏನು ಕೊಡೋಕ್ಕಾಗುತ್ತೆ ಹೇಳಿ? ನಾನು ಹೇಳ್ತೇನೆ, ಕೋವಿಡ್ ಆಗೋದು ಏನಿಲ್ಲ, ಏನು ಸಿ ಎಸ್ ಆರ್ ಫಂಡ್ ಏನು ಏನೇ ಡೆವಲಪ್ಮೆಂಟ್ ಕೊಡ್ತಾರೆ ಏನಿಲ್ಲ. ಅದೇ ನಾವು ಹಟ್ಟಿಕೊಂಡು ಬೈಸ್ ಅಂದರೆ ನಾನು ಹೇಳ್ತೇನೆ, ಅವ್ರು ಫೋನ್ ಮಾಡಿದರೆ 50 ಲಕ್ಷ ಇಮಿಡಿಯೇಟಾಗಿ ಅವ್ರಿಗೆ ಕೊಡೋಣ, ಫುಲ್ ಕಿಟ್ ಕಳಿಸಿ. ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಿತ್ತು, ಮತ್ತು ಮೆಡಿಸಿನ್ ಕಳಿಸಿ ಒಂದು ಹಾಸ್ಪಿಟ್ಲೇ ಓಪನ್ ಮಾಡ್ತೀವಿ. ದೇವ ನಾ ಫಂಡ್ನಲ್ಲಿ ನಾವು ರೋಡ್ಸು ಬೇರೆ ಅದರಲ್ಲಿ ಇವು ಎಲ್ಲವೂ ಮಾಡ್ತಾಯಿದ್ವಿ. ಈಗ ಇವು ಬರೋದ್ರಿಂದ ಏನಾಗ್ತದೆ, ನಾವು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ ಮೇಲೆ, ಇಷ್ಟೆಲ್ಲ ಪೊಲ್ಯೂಷನ್ ತಿಂದ ಮೇಲೆ ಇಲ್ಲಿದ್ದರೂ ನಮಗೇನಾದರೂ ಬೇಕಾದ್ರೆ ರಿಟರ್ನ್ಸ್ ಏನಾದರೂ ಬೇಕಾದ್ರೆ ಕಾಳಜಿ ಬೇಕಾದ್ರೆ. ಮತ್ತು ಈಗ ಅವ್ರು ಯಾರು ಆಂಧ್ರದವ್ರು ತೊಗೊಂಡಿರ್ತಾರೆ ಬರ್ತಾರೆ, ತಮ್ಮವ್ರು ಯಾರು ಲೇಬರ್ನ ತೊಗೊಳ್ತಾರೆ ಮಾಡ್ತಾರೆ ಹೋಗ್ತಾರೆ. ಏನಾದರೂ ಕೇಳಿದ್ರೆ ನಿಮ್ಮ ಮೇಲೆ ಜವಾಬ್ದಾರಿ, ಬೆನಿಫಿಟ್ ಅವತ್ತಿಂದ ಸಫರ್ ಆಗೋರು ನಾವು. ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರ ಕರೆಸಿದ್ರೆ ನಾವು ಮಾತಾಡೋಕೆ ಬರ್ತದೆ. ಇವನು ಯಾವ 3 ತಿಂಗಳಿರ್ತಾನೆ, ಇವನು ಹೋದ್ರೆ ಇನ್ನೊಬ್ಬನೇ ಅವನೇ ಬರ್ತದೆ. ನಾವು ನಿಮ್ಗೆ ಹೇಳ್ತೀವಿ, ನೀವು ಸುಳ್ಳಾಗ್ತದೆ, ನಿಮಗೇನು ಸಂಬಂಧ ಇಲ್ಲ. ಆದ್ದರಿಂದ ಅನಿವಾರ್ಯ ನೀವು ರೆಸ್ಪಾನ್ಸಿಬಲ್ ನಿಮಗಿದ್ರೆ. ಅವರು ನಿಮ್ಮ ನಮ್ಮ ನಡುವೆ ಹೇಳ್ಕೊಂಡು ಏನೋ ಒಂದು ದಾರಿ ಮಾಡ್ಕೊಂಡು ಹೋಗ್ತಾರೆ. ನಾವು
ಸಿಕ್ಕೋದಕ್ಕೂ ಲೀಡ್ ಸಿಕ್ಕೋದು ಆಗ್ತದೆ ಆಗಲ್ಲ ಆಗಲ್ಲ ಅಂತಪ್ಪ ಅಂತ ಹೇಳುದು ಆಗ್ತದೆ ಅಂದ್ರೆ ಏನ್ ಮಾಡ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಪಿಟಿಎಸ್ಗೆ ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ ಭೇಟಿ. ಭೂ ಸಂತ್ರಸ್ತರ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ, ಸರ್ಕಾರ ಗಮನ ಸೆಳೆಯುವ ಭರವಸೆ. ಸಿದ್ರಾಮಪುರದಲ್ಲಿ ಕೋಟೆಕಲ್ ಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ 23 ಉಚಿತ ಸಾಮೂಹಿಕ ವಿವಾಹ. ಸಾಮೂಹಿಕ ವಿವಾಹಗಳು ಬಡವರಿಗೆ ವರದಾನ, ಸೋಮನಾಥ ಶಿವಾಚಾರ್ಯ. ಕಾರುಣ್ಯ ಆಶ್ರಮದಲ್ಲಿ ಅಭಿಮಾನಿಗಳಿಂದ ನಟ ದರ್ಶನ್ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9 ವಂದನೆಗಳು.